ನಮ್ಮ ಫಾದರು ವಿಶ್ವೇಶ್ವರಯ್ಯನವರ ಪರ್ಸನಲ್ ಸೆಕ್ರೆಟರಿ ಆಗಿದ್ದರು. ಇದೆ ಫೋಟೋ. ಯಾರು ಅರಮನೆ ಅಂತಂದರೆ ಜಯಚಾಮರಾಜ ಒಡೆಯರ್ ಇದ್ರಲ್ಲ, ಆ ಪ್ಯಾಲೇಸಿನ ಕಡೆ ಕ್ವಾರ್ಟರ್ಸ್ ಕೊಟ್ಟಿದ್ರು ನಮಗೆ. ನಮ್ಮ ತಂದೆಯವರು ವರ್ಕ್ ಮಾಡ್ತಾ ಇದ್ರು, ನೆಹರು ಜೊತೆನೇ ಇದ್ದರು. ಅಂದರೆ ವಿಶ್ವೇಶ್ವರಯ್ಯನ ಪರ್ಸನಲ್ ಸೆಕ್ರೆಟರಿ ಆಗಿ ಪರ್ಸನಲ್ ಸೆಕ್ರೆಟರಿ, ನಮ್ಮ ತಂದೆ ಏನೂ ಮಾಡ್ಕೊಳ್ಳಿಲ್ಲ. ಅವನೇನು ಕೇಳಲಿಲ್ಲ, ಅವ್ರಿಗೆ ಕೇಳೋಕ್ಕೆ ಅಧಿಕಾರನೂ ಇಲ್ಲ ನಮಗೆ. ವಿಶ್ವೇಶ್ವರ ಏನು ಕೇಳ್ತೀರಿ, ಕೇಳಿದ್ರೆ ಬಗ್ಗೆ ಬೆಂಗಳೂರಿಗೆ ಕೊಟ್ಬಿಟ್ಟಿರೋರು ಅವರು. ಪ್ರೈಮರಿ ಮಿಡ್ಲು ಹೈಸ್ಕೂಲು ಕಾಲೇಜೆಲ್ಲ ತುಮಕೂರು. ಆಮೇಲೆ ಇದರಲ್ಲಿ ಮಾಡಿದ್ದು ಮೈಸೂರಿನಲ್ಲಿ ಎಮ್ ಎಸ್ ಸಿ ಮಾಡಿ ಎಮ್ ಎಡ್ ಮಾಡಿದೆ. ಎಮ್ ಎಸ್ ಸಿ ಆದಮೇಲೆ ಪಿ ಹೆಚ್ ಡಿ ಅಮೆರಿಕಾದಲ್ಲಿ ಫ್ಲಾರಿಡಾ ಯೂನಿವರ್ಸಿಟಿ ಪಿ ಹೆಚ್ ಡಿ ಮಾಡಿದ್ದು. ಆರ್ಮಿ ನೇವಿ ಏರ್ಫೋರ್ಸು ಅವರೆಲ್ಲನೂ ಸೇರ್ಕೋಬೇಕಲ್ವಾ, ಅವ್ರಿಗೆ ಸೆಲೆಕ್ಷನ್ ಬೋರ್ಡ್ ನಾನೇ ಮಾಡಿದ್ದು. ಆವಾಗ ಒಂದು ಸ್ಟ್ಯಾಂಡರ್ಡ್ ಇಲ್ಲ ಮೆಡಿಕಲಲ್ಲಿ, ಯಾವ ಫಿಟ್ನೆಸ್ ಯಾವಾಗ ಕೊಡಬೇಕು ಹೇಗೆ ಕೊಡಬೇಕು ಅಂತ ಆಗ ಸ್ಟ್ಯಾಂಡರ್ಡ್ ಎಸ್ಟಾಬ್ಲಿಷ್ ಮಾಡಿದೆ ನಾನು. ಸೋ ಫಾರ್ ದಿ ಹಿಯರಿಂಗ್ ಈಸ್ ಕನ್ಸರ್ನ್, ವಾಟ್ ಶುಡ್ ಬಿ ದಿ ನಾರ್ಮಲ್. ದರ್ ಆರ್ ಏರ್ಫೋರ್ಸ್ ಪೈಲಟ್ಗಳಲ್ಲಿ ಇದ್ದಾರೆ, ಹೆಲಿಕಾಪ್ಟರ್ ಪೈಲಟ್ ಇದ್ದಾರೆ, ಟ್ರಾನ್ಸ್ಪೋರ್ಟ್ ಪೈಲಟ್ ಇದ್ದಾರೆ, ಫೈಟರ್ ಪೈಲಟ್ಸ್ ಇದ್ದಾರೆ. ಒಬ್ಬೊಬ್ಬರಿಗೆಲ್ಲ ಮೆಡಿಕಲ್ ಸ್ಟ್ಯಾಂಡರ್ಡ್ ಅಂತ ಎಸ್ಟಾಬ್ಲಿಷ್ ಮಾಡಿಕೊಟ್ಟಿನಿ. ಇವತ್ತಿಗೂ ಅದನ್ನೇ ಯೂಸ್ ಮಾಡ್ತಾರೆ. ಯಾವ ಫಿಟ್ನೆಸ್ ಯಾವಾಗ ಕೊಡಬೇಕು ಹೇಗೆ ಕೊಡಬೇಕು ಅಂತ ಆಗ ಸ್ಟ್ಯಾಂಡರ್ಡ್ ಎಸ್ಟಾಬ್ಲಿಷ್ ಮಾಡಿದೆ ನಾನು. ಸೋ ಫಾರ್ ದಿ ಹಿಯರಿಂಗ್ ಈಸ್ ಕನ್ಸರ್ನ್, ವಾಟ್ ಶುಡ್ ಬಿ ದಿ ನಾರ್ಮಲ್. ದರ್ ಆರ್ ಏರ್ಫೋರ್ಸ್ ಪೈಲಟ್ಗಳಲ್ಲಿ ಇದ್ದಾರೆ, ಹೆಲಿಕಾಪ್ಟರ್ ಪೈಲಟ್ ಇದ್ದಾರೆ, ಟ್ರಾನ್ಸ್ಪೋರ್ಟ್ ಪೈಲಟ್ ಇದ್ದಾರೆ, ಫೈಟರ್ ಪೈಲಟ್ಸ್ ಇದ್ದಾರೆ. ಒಬ್ಬೊಬ್ಬರಿಗೆಲ್ಲ ಮೆಡಿಕಲ್ ಸ್ಟ್ಯಾಂಡರ್ಡ್ ಅಂತ ಎಸ್ಟಾಬ್ಲಿಷ್ ಮಾಡಿಕೊಟ್ಟಿನಿ. ಇವತ್ತಿಗೂ ಅದನ್ನೇ ಯೂಸ್ ಮಾಡ್ತಾರೆ. ವೀಕ್ಷಕರೇ, ನಾವಿವತ್ತೊಬ್ಬರು ವಿಶೇಷವಾದ ಅತಿಥಿಯನ್ನು ಸಂದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ಅವರ ಹೆಸರು ಬೆಳಗುಂಬ ನಾರಾಯಣ ರಾವ್ ಪ್ರಾಣೇಶ್ ರಾವ್ ಅಂತ ಹೇಳಿ. ವಿಶೇಷವಾದ ತಜ್ಞರು ವಿಜ್ಞಾನಿಗಳು ಅಂದರೆ ತಪ್ಪಾಗೋದಿಲ್ಲ. ಇವರ ಅನ್ವೇಷಣೆ ಯಾವ ಮಟ್ಟಕ್ಕಿದೆ ಅಂತ ಅಂದರೆ, ಇವತ್ತು ಬಾಹ್ಯಾಕಾಶದಲ್ಲಿ ಏನು ಪೈಲಟ್ಗಳು ಹಾರಾಡ್ತಾರೆ, ಅವರ ಒಂದು ಮೆಡಿಕಲ್ ಸರ್ಟಿಫಿಕೇಷನ್ನ ಸರ್ಟಿಫೈ ಮಾಡಿ ಒಂದು ಮೆಡಿಕಲ್ ಸ್ಟ್ಯಾಂಡರ್ಡ್ಸನ್ನು ಸೆಟ್ ಮಾಡಿ ಇವರ ಕೊಡುಗೆಯನ್ನು ನಮ್ಮ ಇಂಡಿಯನ್ ಏರ್ಲೈನ್ಸ್ಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಒಂದು ಬಿಗ್ ಸಲ್ಯೂಟ್ ಇವರ ಒಂದು ಸಾಧನೆಗೆ. ಇವರ ಸಾಧನೆಯ ಕತೆ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಪ್ರಸಾರವಾಗುತ್ತೆ. ಎಂದಿನಂತೆ ನಿಮ್ಮೆಲ್ಲರ ಸಹಕಾರ ಇರಲಿ. ನಂದಿನಿಯವರು ಅದ್ಭುತವಾಗಿ ಸಂದರ್ಶನ ಮಾಡಿದ್ದಾರೆ. ಈ ಒಂದು ಪ್ರೋಮನ ದಯವಿಟ್ಟು ಎಲ್ಲರೂ ನೋಡಿ, ಇವರ ಒಂದು ಸಂದರ್ಶನನ ತಾವೆಲ್ಲರೂ ಕೇಳಬೇಕು. ಯಾಕೆಂದರೆ ಇವತ್ತು ನಮಗೆ ಗಿಡ್ಡಿನೆಸ್ ಬರೋದು, ಬೇರೆ ಬೇರೆ ಸಣ್ಣ ಪುಟ್ಟ ಕಾಯಿಲೆಗಳು ಬರೋದು, ನಾವು ಅನ್ವಾಂಟೆಡ್ ರೀಸನ್ಸನ್ನು ಕೊಟ್ಕೊಳ್ತೀವಿ. ಇವರ ಒಂದು ರಿಸರ್ಚ್ನ ಪ್ರಕಾರ ಕಿವಿಯಿಂದ ಆಗುವಂತಹ ನೂರಾರು ಸಣ್ಣ ಪುಟ್ಟ ಸಮಸ್ಯೆಗಳು ಏನೇನು ಅಂತ ಹೇಳಿ ಬಿಚ್ಚಿ ಬಿಚ್ಚಿ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿ ನಮ್ಮ ವಿಡಿಯೋದಲ್ಲಿ ಸಂದರ್ಶನ ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ನೋಡಬೇಕು, ಮತ್ತು ಈ ವಿಚಾರಗಳನ್ನ ಎಲ್ರಿಗೂ ಶೇರ್ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ಇವರ ಸ್ಪೀಚ್ ನೋಡಿ ಸ್ವತಃ ಭಾರತೀಯ ವಾಯುಸೇನೆಗೆ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ, ನಾವೆಲ್ಲ ಕೇಳಿದ್ದೀವಿ ಸ್ಪೇಸ್ಗೆ ಫಸ್ಟ್ ಹೋದ ಇಂಡಿಯನ್ ಯಾರು ಅಂತ ಹೇಳಿ ರಾಕೇಶ್ ಶರ್ಮಾ. ರಾಕೇಶ್ ಶರ್ಮಾ ಗುರುಗಳು ಅವರು ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡಿದರೆ ಖಂಡಿತ ತಪ್ಪದೆ ಡಿಜಿಟಲ್ ಮಾಧ್ಯಮದಲ್ಲಿ. ಸದ್ಯದಲ್ಲೇ ಡಾಕ್ಟರ್ ಬಿ ಎನ್ ಪ್ರಾಣೇಶ್ 1500ಕ್ಕೂ ಹೆಚ್ಚು ಜನರಿಗೆ, ಅಂದ್ರೆ ಕ್ಯೂಡರ್ ಆಗಿರ್ತಾರಲ್ಲ ಯಾರು, ಅಂಥವ್ರನ್ನ ಇವರು ಎಜುಕೇಟೆಡ್ ಆಗಿ ಮಾಡಿ ಅವ್ರಿಗೂ ಕೂಡ ವಿವಾಹವನ್ನ ಮಾಡಿ ಅವ್ರಿಗೂ ಕೂಡ ಇವತ್ತು ಮಕ್ಕಳಾಗಿದೆ ಅನ್ನೋದೇ ಒಂದು ಅದ್ಭುತ. ಇವರ ಒಂದು ಸೊಸೈಟಿಯಲ್ಲಿ ಸಲ್ಲಿಸಿರುವಂತಹ ಸೇವೆಗೆ ನೂರಾರು ಪ್ರಶಸ್ತಿಗಳು ಬಂದಿದೆ. ಕೆಂಪೇಗೌಡ ಪ್ರಶಸ್ತಿ ಆಗಿರ್ಬೋದು, ರಾಷ್ಟ್ರ ಪ್ರಶಸ್ತಿ ಆಗಿರ್ಬೋದು, ರಾಜ್ಯ ಪ್ರಶಸ್ತಿ ಆಗಿರ್ಬೋದು, ಸುಮಾರು ಸಿಕ್ಕಿದೆ. ಸೊ ಈ ರೀತಿಯಾಗಿ ಇವರ ಬದುಕಿನ ಕತೆ ಇದೆ. ಅದ್ರ ಜೊತೆಗೆ ಇವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಟಾಟಾ ಇನ್ಸ್ಟಿಟ್ಯೂಟ್ ಅಂತ ನಾವೇನು ಕರಿತೀವಿ, ಆ ಟಾಟಾ ಇನ್ಸ್ಟಿಟ್ಯೂಟಲ್ಲೂ ಸಹಿತ ರಿಸರ್ಚರ್ ಆಗಿ ಕೆಲಸ ಮಾಡಿದ್ದಾರೆ. ಇವರ ಒಂದು ಪ್ರೊಫೆಷನ್ನು ಇಷ್ಟೊಂದು ರಿಸರ್ಚ್ ಮಾಡೋದಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು. ಬೈ ಪ್ರೊಫೆಷನ್, ಬೈ ಎಜುಕೇಷನ್, ಬೈ ಸೋಷಿಯಲಿಸ್ಟಿಕ್, ಇವರ ಒಂದು ನೇಚರೇ ಅದ್ಭುತ. ಇವರ ಸಂದರ್ಶನ ಸರಣಿ ಕಾರ್ಯಕ್ರಮ ರೂಪದಲ್ಲಿ ಬರುತ್ತೆ ಎಂದಿನಂತೆ. ನಮಸ್ಕಾರ, ಹೇಗಿದ್ದೀರಾ? ಖುಷಿ ಆಯ್ತು ನಿಮ್ಮನ್ನ ಮೀಟ್ ಮಾಡಿ. ಫಸ್ಟ್ ಫ್ಲೋರ್ ಅಲ್ಲಿ ನಾನು ನನ್ನ ಮೆನ್ಸಸ್ ಇದೀವಿ. ಓಕೆ, ಇಲ್ಲಿ ಕ್ಲಿನಿಕ್ ಇಟ್ಕೊಂಡಿದ್ದೀನಿ ಅಷ್ಟೇ. ಇದು ಕ್ಲಿನಿಕ್ ಇದೆಯಲ್ಲ, ಇದು ಫಸ್ಟ್, ಇದು ಮನೆ ಆ್ಯಕ್ಚುಲಾಗಿ ಯಾರಿಗೂ ಬಾಡಿಗೆ ಕೊಟ್ಟಿಲ್ಲ ನಾನು. ಓಕೆ, ಇಲ್ಲಿ ಹಾಗೆ ಇಟ್ಕೊಂಡಿದ್ದೀನಿ ಅಷ್ಟೇ. ಇದು ದೇವ್ರ ಮನೆ, ಇದು ಕಂಪ್ಲೀಟ್ ಒಂದು ಪೋರ್ಷನ್ ಇದೆ. ಓಕೆ, ಇದು ಕಂಪ್ಲೀಟ್ ಒಂದು ಪೋರ್ಷನ್ನು. ಬೇರೆ ಬಂದವ್ರಿಗೆ ಬೇಕು ಅಂತಂದ್ರೆ ಅವ್ರು ಬೇಕಾಗತ್ತಲ್ಲ, ಅದಕ್ಕೆ ಅಲ್ಲೇ ಬಿಟ್ಕೊಟ್ಟಿದ್ದೀನಿ. ನೀವು ಬಂದಂಥ ಪ್ರಶಸ್ತಿ ಪುರಸ್ಕಾರಗಳೆಲ್ಲ ಎಲ್ಲಿಟ್ಟಿದ್ದೀರಾ? ಮೇಲೆ ನೋಡಿ. ಓ, ಅದಲ್ಲದೆ ಬೇಕಾದಷ್ಟೆಲ್ಲ ಇದೆ ಪುರಸ್ಕಾರಗಳು. ಇದೇ ಚೇರ್ ನಾನು ಇನೋವೇಟ್ ಮಾಡಿದ ಚೇರ್ ಇದು. ಓಕೆ, ಮಾತಾಡೋಣ ನಿಮ್ಮ ಇನೋವೇಟ್ ಮಾಡಿದಂಥ ಚೇರ್ ಬಗ್ಗೆ ಫಸ್ಟು ಮಾತಾಡೋಣ. ಅದಕ್ಕೆ ಮುಂಚೆ ಬೆಂಗಳೂರಲ್ಲಿ ಯಾವಾಗ ಮನೆ ಕಟ್ಟಿದ್ದು ನೀವು? ತುಮಕೂರಲ್ಲಿ? ತುಮಕೂರು ನಮ್ಮ ಸ್ಥಳ, ಓದಿದ್ದು ಆರ್ ಎನ್ ಹೈಸ್ಕೂಲ್ ಅಂತ ಹೈಸ್ಕೂಲ್ ಓದಿದ್ದು. ಕಾಲೇಜ್ ಎಲ್ಲ ಮಿಕ್ಕನಾದ ಪೋಸ್ಟ್ ಗ್ರ್ಯಾಜುಯೇಷನ್ ಎಲ್ಲ ಮೈಸೂರು. ನಿಮ್ಮ ಫ್ಯಾಮಿಲಿ ಹಿನ್ನೆಲೆ ಏನು? ಯಾರು, ನಮ್ಮ ಫಾದರು ವಿಶ್ವೇಶ್ವರಯ್ಯನವರ ಪರ್ಸನಲ್ ಸೆಕ್ರೆಟರಿ ಆಗಿದ್ದರು. ಇದೆ ಫೋಟೋ. ಓ ಹೌದಾ? ಹಾಗಾದರೆ ವಿಶ್ವೇಶ್ವರಯ್ಯನವರು ನಿಮ್ಮ ಮುಂಜಿಗೆ ಬಂದಿದ್ದರು. ಈಗ ನೋಡಿ ಅದಿರ್ತಕ್ಕಂಥ ಟೇಬಲ್ಲು ಇದು ವಿಶ್ವೇಶ್ವರಯ್ಯನವ್ರದ್ದು. ಹೌದಾ? ಅವ್ರು ಪ್ರೆಸೆಂಟ್ ಮಾಡಿರೋದು? ಹೌದು, ಅದೆಲ್ಲ ನನಗೆ ಕೊಟ್ಬಿಟ್ರು. ಆ ಕುರ್ಚಿನೂ ಅವ್ರದ್ದೇನೆ, ರೋಸ್ ವುಡ್. ಓಕೆ, ಸೂಪರ್. ಓಕೆ, ಅದು ಆ ರ್ಯಾಕ್ ಇದೆಯಲ್ಲ, ಇದು ರ್ಯಾಕ್ ಇದೆಯಲ್ಲ, ಇದು ಇದು ಅವ್ರದ್ದೇನೆ.
ಓಕೆ. ಅಲ್ಲೊಂದು ಮಿರರ್ ಸ್ಟ್ಯಾಂಡ್ ಇದೆ ನೋಡಿ, ಅದು ಅಲ್ಲಿ ಮಿರರ್ ಇತ್ತು, ಮಿರರ್ ಒಡೆದೋಗಿದೆ. ವಿಶ್ವೇಶ್ವರಯ್ಯನ ಮನೆ ಮನೆ ಹೋದಾಗ ಹೊರಗಡೆ ಅಂಗಳದಲ್ಲಿ ಇದು ಮಿರರ್ ಇಡ್ತಾ ಇದ್ರು. ನಾವು ಯಾರ್ಯಾರು ಹೋದಾಗ ಸ್ವಲ್ಪ ಟ್ರಿಮ್ ಮಾಡಿಕೊಂಡು ಪೇಟ ಗಡ ಸರಿ ಮಾಡಿಕೊಂಡು ಒಳಗಡೆ ಹೋಗಬೇಕು, ಭಾಳ ಸ್ಟ್ರಿಕ್ಟ್ ಆಗಿದ್ರಲ್ಲ ಅವರು, ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತಾಯಿದ್ರು. ಅದೇ ರೀತಿ ಅವ್ರಿಗೆ ಕಾಟು ಚೇರ್ಸು ಇದು ದಿವಾನ್ ಅವ್ರದೇನೆ, ಅವ್ರು ಯೂಸ್ ಮಾಡ್ತಾ ಇದ್ದು ದಿವಾನು. ಇದೊಂದು ದಿವಾನ್ ಕೊಟ್ಟಿದ್ದಾರೆ, ಅಲ್ಲೊಂದಿದೆ ನೋಡಿ, ಅದು ಒಂದು ದಿವಾನು. ಅದು ಶಾಬಿಯಾಗಿಟ್ಟಿದ್ದೀನಿ, ಅದೊಂದು ಅವ್ರದೇನೆ. ಅದಿಷ್ಟು ನನಗೆ ಕೊಟ್ಬಿಟ್ರು, ಯಾಕೆಂದರೆ ನಮ್ಮ ತಂದೆಯವರು ಸರ್ವಿಸ್ ಮಾಡಿದಾಗ ಅವ್ರಿಗೆ ಸಂಬಳ ಎಲ್ಲ ಏನಿಲ್ಲ. ನಿಮ್ಮ ತಂದೆಯವ್ರ ಹೆಸರು ಏನು? ನಾರಾಯಣ, ಬೆಳಗುಂಬ ನಾರಾಯಣರಾವ್ ಅಂತ. ಹೇಗೆ ನಿಮ್ಮ ತಂದೆಯವರು ಸೆಲೆಕ್ಷನ್ ಆಗಿದೆ? ಹೇಗೆ ಪರ್ಸನಲ್ ಸೆಕ್ರೆಟರಿ ಆಗಿ? ತುಂಬ ವರ್ಷದಿಂದ ಅವ್ರ ಜೊತೆ ಇಂಜಿನಿಯರಿಂಗ್ ಕೊತ್ತ ವರ್ಕ್ ಮಾಡ್ತಾ ಇದ್ರಲ್ಲ, ಅವ್ರ ಫೋಟೋ ಇದೆ ವಿಶ್ವೇಶ್ವರಯ್ಯ ಜೊತೆ ತೆಗೆಸ್ಕೊಂಡಿರೋದು, ಜಯ ಚಾಮರಾಜ ಒಡೆಯರ್ ಫೋಟೋ ಅದನ್ನು ತೋರಿಸ್ತೀನಿ. ನಮ್ಮ ತಂದೆಯವರು ವರ್ಕ್ ಮಾಡ್ತಾ ಇದ್ದರು, ನೆಹರು ಜೊತೆನೇ ಇದ್ದರು. ನೆಹರು ಜೊತೆ ಜವಾಹರಲಾಲ್ ನೆಹರು, ಜವಾಹರಲಾಲ್ ನೆಹರು, ವಿಜಯಲಕ್ಷ್ಮಿ ಪಂಡಿತ್, ಅವರಿಗೆಲ್ಲ ಚೆನ್ನಾಗಿ ಪರಿಚಯ. ಸೊ ಹಾಗಾಗಿ ಅವರು ನನ್ನ ಮುಂಜಿಗೂ ಬಂದಿದ್ದರು. ಯಾರು? ವಿಶ್ವೇಶ್ವರಯ್ಯನವರು ಮುಂಜಿಗೆ ಬಂದು ನನಗೆ ಪ್ರೆಸೆಂಟೇಷನ್ಸ್ ಎಲ್ಲ ಕೊಟ್ಟಿದ್ದರು. ಆವಾಗ ಒಂದು ಸತಿ ಅವ್ರು ನಾರಾಯಣರಾಯನ ಮಗನ ಮುಂಜಿ ಇದೆ ಅಂತ ಸ್ವೀಟ್ ಬೇಕು, ಆವಾಗ ಆನಂದ ಭವನ ಅಂತ ಒಂದು ಹೋಟ್ಲಿತ್ತು, ಅಲ್ಲೆಲ್ಲ ಸ್ವೀಟ್ಸ್ ಎಲ್ಲ ತರಿಸಿದ್ರು. ಆ ಸ್ವೀಟ್ ಎಲ್ಲ ತರಿಸಿ ಹೋಲ್ ರೂಮ್ ಹೋಲ್ ಹೌಸ್ ವಾಸ್ ಬಿಸಿ ವಿತ್ ಸ್ವೀಟ್ಸ್ ಆಲ್ಸೋ. ಸೊ ನಮ್ಮ ಫಾದರ್ ಹತ್ರ ಇದ್ದಾಗ ನಾನು ಸಮ್ ಟೈಮ್ ಈವನ್ ಇಂದಿರಾ ಗಾಂಧಿ ಮನೆಯಲ್ಲೂ ಕೂಡ ಅವ್ರ ಜೊತೆ ಹೋಗಿದ್ದಾಗಿದ್ದೆ. ನೀವು ಹೋಗಿದ್ದೆ? ಹೌದೌದೌದು, ಅವ್ರ ಜೊತೆಯಲ್ಲಿ ಹೋಗಿದ್ದೆ. ವಿಶ್ವೇಶ್ವರಯ್ಯನವರು ನಮ್ಮ ತಂದೆಯ ಜೊತೆ ಅಲ್ಲಿ ಹೋಗಿದ್ದಾಗ ಅಲ್ಲೂ ಎಲ್ಲ ಇದೆ. ಆಮೇಲೆ ಕಡೆಗೆ ಸರ್ವಿಸ್ ಸೇರ್ಕೊಂಡಾದ್ಮೇಲೆ ನಾನು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದೆ. ಓದಿದ್ದಿಲ್ಲ ಮೈಸೂರು, ಬಿ ಎಸ್ ಸಿ ಬಿ ಇಡಿ. ನಿಮ್ಮ ಕಥೆನೇ ಕೇಳೋಣ, ನಿಮ್ಮ ತಂದೆಯವ್ರ ಕಥೆನೇ ನಮ್ಗೆ ಇಂಟ್ರೆಸ್ಟಿಂಗ್ ಆಗಿದೆ, ನಿಮ್ಮ ಫ್ಯಾಮಿಲಿ ಹಿನ್ನೆಲೆನೆ. ನಮ್ಮ ತಂದೆಯವರು ಅದನ್ನು ಹೇಳಿದ್ನೆಲ್ಲ ತುಂಬ, ಅವರು ಆರ್ಮಿಲಿ ಇದ್ದವ್ರು ಮುಂಚೆ. ಓ, ನಿಮ್ಮ ತಂದೆಯವರು ಆರ್ಮಿಲಿ ಇದ್ದರಾ? ಆರ್ಮಿಲಿ ರಿಟೈರ್ ಅಂದರೆ ಸುಬೇದಾರೋ ಸಮಥಿಂಗ್ ಲೈಕ್ ದಟ್ ಆ ಪೊಸಿಷನಲ್ಲಿ. ಅದಾದಮೇಲೆ ಇದು ನಮ್ಮ ತಂದೆಯವರು ವಿಶ್ವೇಶ್ವರ ಜೊತೆ ಸೇರಿಕೊಂಡ್ರು. ಆವಾಗ ಅವ್ರ ಜೊತೆ ಲಿಂಗಪ್ಪನವರು, ಆಮೇಲೆ ವಿಜಯರು, ನಮ್ಮ ಕೆಂಗಲ್ ಹನುಮಂತಯ್ಯನವರು, ಅವರೆಲ್ಲ ಒಟ್ಟಿಗೆಲ್ಲ ವಾಕಿಂಗ್ ಹೋಗೋರು ಇಲ್ಲಿ ಬೆಂಗಳೂರಿಗೆ, ಹೋಗೋರು ಬರೋರು ಎಲ್ಲ ಬರೋರು. ತಂದೆಯವರು ಎಲ್ಲಿ ಮನೆ ಮಾಡಿದ್ರು ಅವಾಗ? ಅವಾಗ ನಮ್ಮ ಅಜ್ಜೆ ತುಮಕೂರಲ್ಲಿ ಇದ್ದೆ, ನಮ್ಮ ಮನೆ ತುಮಕೂರಲ್ಲಿ, ಮನೆ ವೆಸ್ಟರ್ನ್ ಎಕ್ಸ್ಪ್ರೆನ್ ತುಮಕೂರಲ್ಲಿ ಮನೆ ಇತ್ತು. ಅವ್ರು ಇಲ್ಲಿ ಬಂದು ಎಲ್ಲ ಹೋಗೆ ಮಾಡೋರು. ಇಲ್ಲಿಂದ ಅವರು ವಾಕಿಂಗ್ ಹೋಗೋರು ವಿಶ್ವೇಶ್ವರಯ್ಯನವರು ಜೊತೆಯಲ್ಲಿ ನೀರಿಂಗ. ಇವ್ರದ್ದು ಕೆಂಗಲ್ ಹನುಮಂತಯ್ಯನವ್ರ ಮನೆ ಮೇಘ ಸರ್ಕಲ್ ಹತ್ರ ಇದೆ, ಕೆಂಗಲ್ ಕೃಪ. ಅಲ್ಲಿಂದ ಒಂದು ರೌಂಡ್ ಹೋಗ್ಬಿಟ್ಟು ಅಲ್ಲಿ ತಿರುಗಿ ಕುಡ್ಕೊಂಡು ನಮ್ಮ ಅಪ್ಪ ವಾಪಸ್ ಬರೋರು. ನಮ್ಮ ತಂದೆ ಆಗಿನ ಕಾಲದಲ್ಲಿ ಚಡ್ಡಿ ಪಟ್ಪಟ್ಟೆ ಚಡ್ಡಿ ಯೂಸ್ ಮಾಡೋರು, ಅದಕ್ಕೆ ಚಡ್ಡಿ ನಾರಾಯಣರಾಯರು ಅಂತ ಹೆಸರಿದ್ದು. ನಮ್ಮ ಸ್ಮಾಲ್ ಎಲ್ಲ ಜಮೀನ್ ಏನೆಲ್ಲ ಇತ್ತು, ಟೆನೆನ್ಸಿನಲ್ಲಿ ಒಂದು 20 ಎಕರೆ ಎಲ್ಲ ಹೊರಟೋಯ್ತು. ಎಷ್ಟಿತ್ತು ಜಮೀನು? 20 ಎಕರೆ ಇತ್ತು. ಓಕೆ, ಎಲ್ಲ ಹೊರಟೋಯ್ತು ಟೆನೆನ್ಸಿನಲ್ಲಿ. ಆವಾಗ ನಾವೆಲ್ಲ ಬಡತನದಲ್ಲಿ ಓದಿ ಮಾಡಿ ಮುಂದೆ ಬಂದು. ಪರ್ಸನಲ್ ಸೆಕ್ರೆಟರಿ ನಮ್ಮ ತಂದೆ ಏನೂ ಮಾಡ್ಕೊಳ್ಳಿಲ್ಲ, ಅವನೇನು ಕೇಳಲಿಲ್ಲ, ಅವ್ರಿಗೆ ಕೇಳೋಕೆ ಅವಕಾಶನೂ ಇಲ್ಲ ನಮಗೆ. ವಿಶ್ವೇಶ್ವರ ಏನು ಕೇಳ್ತೀರಿ, ಕೇಳಿದ್ರೆ ಬಗ್ಗೆ ಬೆಂಗಳೂರಿಗೆ ಕೊಟ್ಬಿಟ್ಟಿರೋರು ಅವರು. ನಮ್ಮ ತಂದೆ ಆ ಥರ ಏನು ಕೇಳಲೇ ಇಲ್ಲ. ಅವರು ಎಷ್ಟು ಸಂಬಳ ಎಷ್ಟು ಬರ್ತಾ ಇತ್ತು? ಸಂಬಳ ಇಲ್ಲ ನಮ್ಮ ಅಪ್ಪನಿಗೆ, ಅದನ್ನೇ ಹೇಳ್ತಿರೋದು. ಸರ್ವೀಸು ಸೇವೆ ಸರ್ವೆ ಅದನ್ನೇ ಹೇಳ್ತಿರೋದು. ಅವ್ರು ಹೋದ ಕಡೆ ಎಲ್ಲ ತಿಂಡಿ ಊಟ ಆರಾಮಾಗಿ ಆಗೋದಲ್ಲ. ನಮ್ಮ ಅಪ್ಪನಿಗೆ ಇನ್ನೇನು ಬೇಕೋ, ನಮ್ಮ ತುಮಕೂರಲ್ಲಿ ನಮ್ಮ ಮನೆಯಲ್ಲಿ ಬಿಟ್ಬಿಡೋರೋ ಎಲ್ಲೋ. ಆಗಿನ ಕಾಲದಲ್ಲಿ ಪೋಸ್ಟ್ ಕಾರ್ಡು, ಟೆಲಿಫೋನ್ ಇಲ್ಲ ಏನಿಲ್ಲ, ಪೋಸ್ಟ್ ಕಾರ್ಡು. ಶುಶ್ರಾಗಿದ್ದೀನಿ, ನೀವು ಹೇಗಿದ್ದೀರ ಅಷ್ಟೇ ಎರಡೇ ಲೈನು. ಎಲ್ಲ ಹೋಗಿ ನಾರ್ತ್ ಎಂಡಲ್ಲಿ ಅಲ್ಲಿ ಇಲ್ಲ ಹೋದಾಗ ಬೆಂಗ್ಳೂರು ಈ KRS ಡ್ಯಾಮ್ ಕಟ್ಟಿದಾಗ ನಮ್ಮ ತಂದೆಯವರೆಲ್ಲೇ ಇದ್ದರು. ವಿಶ್ವೇಶ್ವರ ಐರನ್ ಸ್ಟೀಲ್ ಭದ್ರಾವತಿ ಆವಾಗಲೂ ಚೀಫ್ ಇಂಜಿನಿಯರ್ ಆಗಿದ್ದು. ಅಂದರೆ ವಿಶ್ವೇಶ್ವರಯ್ಯ ಎಲ್ಲ ಹೋಗ್ತಾರೆ, ಅಲ್ಲಿ ನಿಮ್ಮ ತಂದೆ. ಹೌದು, ಪರ್ಸನಲ್ ಸೆಕ್ರೆಟರಿ ಮೇಲೆ ಎಲ್ಲ ಕಡೆ ಹೋಗಬೇಕಲ್ಲ, ಹೋಗಲೇಬೇಕು. ಹಾಗಾಗಿ ತುಂಬ ಅಫೆಕ್ಷನ್ ಆಗಿ ನನ್ನ ಮೇಲೆ ಒಂದು ವಾರ್ಡ್ಸ್ ಎಲ್ಲ ಫರ್ನಿಚರ್ಸು ಎಲ್ಲ ನನಗೆ ಕೊಟ್ಟರು. ಆಗಿತ್ತು ಅಷ್ಟೇ. ಅಂದರೆ ನಿಮಗೆ ಕೊಟ್ಟಾಗ ನಿಮ್ಗೆ ಎಷ್ಟು ವರ್ಷ ಆಗಿತ್ತು ಯಾರು ಇದೆಲ್ಲ ವಿಶ್ವೇಶ್ವರಯ್ಯ ಅವ್ರು ಕೊಟ್ಟಾಗ? ಹೆಚ್ಚು ಕಮ್ಮಿ ಒಂದು 20 ವರ್ಷ ಆಗ್ತಾ ಬಂತು, ಹೆಚ್ಚು ಕಡಿಮೆ 20 ಇಯರ್ಸ್. ಅವರು ಸೆಂಟಿನರಿ ಸೆಲೆಬ್ರೇಷನ್ ಆದಮೇಲೆ ಒಂದು 2 ವರ್ಷ ಬದುಕಿದ್ರು ಅಷ್ಟೇ. ಆಮೇಲೆ ಆವಾಗಲೇ ಎಲ್ಲ ಕೊಟ್ಬಿಟ್ರು ನನಗೆ. ಅವ್ರ ಮನೇಲಿ ಇತ್ತು ಎಲ್ಲ ತೊಗೊಂಡೋಗ್ಬಿಡಿ ನಾರಾಯಣರಾಯ್ರಿ ಅಂತ ನಮ್ಮ ಅಪ್ಪನಿಗೆ ಕೊಟ್ಟರು, ಎಲ್ಲ ತೊಗೊಂಬಂದ್ಬಿಟ್ರು. ಇದನ್ನು ಕೇಳಿದ್ರು ತುಂಬ ಜನ, ವಿಶ್ವೇಶ್ವರಯ್ಯ ಮ್ಯೂಸಿಯಂನವರು, ನಾನು ಕೊಡಲಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ. ನೀವು ಎಷ್ಟು ಸಲ ವಿಶ್ವೇಶ್ವರಯ್ಯನ ಭೇಟಿ ಮಾಡಿದ್ದೆ? ಬೇಕಷ್ಟು ಸತಿ ಭೇಟಿ ಮಾಡಿದ್ದೆ. ಅವ್ರ ಜೊತೆ ನಮ್ಮ ತಂದೆ ಜೊತೆ ಹೋಗ್ತಾ ಇದ್ದೆ ಸೆಂಟಿನರಿ ಸೆಲೆಬ್ರೇಷನ್ಸು. ಲಾಂಗ್ ಫೋರ್ಟ್ ರೋಡ್ನಲ್ಲಿ ಎಲ್ಲ ಮನೆ ಇತ್ತು ಅವ್ರದ್ದು, ಹೈ ಗ್ರೌಂಡ್ಸಲ್ಲಿ ಮನೆ ಇತ್ತು. ಆಗ ಅವಾಗೆಲ್ಲ ಹೋಗಿ ಮೀಟ್ ಮಾಡಿದ್ದೀನಿ. ನಾನು ತುಮಕೂರಿಗೂ ಅವ್ರನ್ನ ಮನೆಗೆ ತುಮಕೂರಲ್ಲಿ ಬಂದಿದ್ದರು ವಿಶ್ವೇಶ್ವರಯ್ಯನವರು, ನೆಹರು ಅದು ಫೋಟೋ ಇದೆ ತೋರಿಸ್ತೀನಿ. ಅವ್ರು ಬಂದಾಗ ನಾವೇ ಮೀಟ್ ಮಾಡ್ತಾ ಇದ್ದೆ. ನಿಮ್ಮ ತಂದೆಯವ್ರಿಗೆ ಎಷ್ಟು ಜನ ಮಕ್ಕಳು? ನಮ್ಮ ತಂದೆಯವ್ರಿಗೆ 3 ಜನ, ನಾನು ನನ್ನ ತಮ್ಮಂದ್ರು ಇಬ್ಬರು, ನನ್ನ ತಂಗಿ ಒಬ್ಬಳು, ಇಷ್ಟು ಜನ ಇದ್ದೀವಿ. ಅವರು ನಮ್ಮ ತಂದೆಯವರು ಇದ್ದಿದ್ದು ತುಮಕೂರಲ್ಲೇ ಬೆಳಗುಂಬ ವಿಲೇಜ್ ಅಂತ ಹೇಳಿದ್ನಲ್ಲ, ದೇವರಾಯನದುರ್ಗಕ್ಕೆ ಹೋಗ್ತಾ ದಾರಿಗೆ ಬರುತ್ತೆ ಅಲ್ಲಿ. ಎಷ್ಟು ವರ್ಷ ಬದುಕಿದ್ರು ನಿಮ್ಮ ತಂದೆಯವರು? ತಂದೆಯವರು ಹೆಚ್ಚು ಕಮ್ಮಿ 90 ವರೆಗೂ ಇದ್ದರು, 90 ವರೆಗೂ ಇದ್ದರು. ಅವ್ರು ಇದುವರೆಗೂ ಅವ್ರು ಒಂಚೂರು ಕಾಯಿಲೆ ಮಲಗಿ ಬಂದು ಕೋಲ್ಡ್ ಮೆಡಿಸಿನ್ ಕೂಡ ತೊಗೊಂಡವರಲ್ಲ. ಬೆಳಗುವ ಊರಿಂದ ದೇವರಾಯನದುರ್ಗ ನಡ್ಕೊಂಡು ಹೋಗೋರು ಅವರು, ಅಷ್ಟು ಹೆಲ್ತಿ ಬಾಡಿ ಮೇಂಟೈನ್ ಮಾಡಿದ್ರು. ಹೌದು, ಒಂದು ಚೂರು ಅವ್ರ ಸಾಧಕ್ಕೆ ಮುಂಚೆ ಏನಾಗಿದೆ ಡಾಕ್ಟ್ರ್ ಬಂದು ತೋರಿಸಿ ಏನು ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಅಂತ ಡಾಕ್ಟ್ರ್ ಕರೆದ್ಬಿಟ್ಟು ಒಂದು ಪ್ರಾಣೇಶ್ರಾವ್ ಅವ್ರಿಗೆ ಪಲ್ಸೇ ಸಿಕ್ತಿಲ್ಲ ಏನು ಹೇಳಲ್ಲ ಅಂತ ಹೇಳ್ತಾರೆ ಅಂದರೆ ಮಾಡಲಿದ್ದೀವಿ. ಸೊ ಅವ್ರು ಹಿ ಡೈಡ್ ಇನ್ ದಿ ಸೇಮ್ ಹಾಲ್, ಇಲ್ಲೇ ಸತ್ತು ಕೊಟ್ರು ಅವರು.
ಸೊ ಅದು ಹೋಗಿ ಹತ್ತಿವರೆಗೂ ಇದ್ರು ಓಕೆ ನಾವು ಫೋಟೋಸ್ ನೋಡ್ತೀವಿ ವಿಶ್ವೇಶ್ವರಯ್ಯ ಅವರದು ಪೇಟ ಹಾಕೊಂಡಿರ್ತಾರೆ ಕೋಟ್ ಹಾಕೊಂಡಿರ್ತಾರೆ ನೀವು ಡೈರೆಕ್ಟ್ ಆಗಿ ನೋಡಿದಿರಲ್ಲ ಹೇಗಿತ್ತು ಅವರ ವ್ಯಕ್ತಿತ್ವ ಪರ್ಸನಾಲಿಟೀಸ್ ಅವರನ್ನ ಯಾರು ಯಾರಿಗೂ ಮ್ಯಾಚ್ ಮಾಡೋಕ್ಕೆ ಆಗೋದಿಲ್ಲ ಏನು ಜೋರಾಗಿದ್ದರು ಗೊತ್ತಾ ಒಂಚೂರು ಬೆಂಡಿರ ಫ್ಲೈಟ್ ಆಗಿದ್ದರು ಅವ್ರ ಜೊತೆ ನಡೀಬೇಕು ಇಲ್ಲಿ ನಡೆದ್ರೆ ಅವ್ರಿಗೆ ಅಷ್ಟು ದೂರ ನಮ್ಮ ತಂದೆಯವ್ರಿಗೆ ಬಯ್ಯವ್ರು ಏನು ಹಿಂಗೆ ನಡೀತೆ ನಡೆಯೋ ಜೋರಾಗಿ ಅಂತ ಅವ್ರ ಜೊತೆ ನಡೆಯೋಕ್ಕಾಗ್ತಿರಲಿಲ್ಲ ಅಷ್ಟು ಫಾಸ್ಟಾಗಿ ನಡೆಯೋರು ಅವರು ಹಂಗೆ ನಡೆಯೋರು ಹಾಗೆ ಇದ್ದು ಅದರಿಂದ ಅವ್ರ ಜೊತೆ ಎಲ್ಲ ಇದ್ದಾಗ ಆಕ್ಟಿವ್ ಆಗಿ ಇರಬೇಕಾಗಿತ್ತು ನಮ್ಮ ತಂದೆಯವರು ಆಕ್ಟಿವ್ ಕೋಟ್ ಗೀಟ್ ಹಾಕೊಂಡು ಎಲ್ಲ ಚೆನ್ನಾಗಿ ಪೇಟ ಗೀಟ ಇಟ್ಕೊಂಡು ನಿಮ್ಮ ತಂದೆಯವರು ಅದೇ ಥರ ಇದ್ದು ಅದೇ ಥರ ಹಾಗೆ ಇರಬೇಕಲ್ಲ ಆಗಿದ್ದರು ಅದಾದಮೇಲೆ ಅವರು ಬೇಗೂರಲ್ಲೇ ಬಂದಾಗ ನಾನು ಏರ್ಫೋರ್ಸ್ನಲ್ಲಿ ಸೇರ್ಕೊಂಡು ಇಲ್ಲಿಗೆ ಬಂದಮೇಲೆ ಈ ಮನೆಯಲ್ಲೇ ಇದು ಸ್ವಲ್ಪ ದಿನ ಇದ್ದರು ಆಮೇಲೆ ಅವರು ಹೋಗ್ಬಿಟ್ರು ಓಕೆ ನಿಮ್ಮ ತಂದೆಯವರು ಏನೆಲ್ಲ ಹೇಳ್ತಾ ಇದ್ರು ಅರಮನೆ ನೆನಪುಗಳನ್ನ ಯಾರು ಅರಮನೆ ಅಂತಂದರೆ ಜಯಚಾಮರಾಜ ಒಡೆಯರು ಇದ್ರಲ್ಲ ಆ ಪ್ಯಾಲೇಸಿನ ಕಡೆ ಕ್ವಾರ್ಟರ್ಸ್ ಕೊಟ್ಟಿದ್ರು ನಮಗೆ ಓಕೆ ವಿಶ್ವೇಶ್ವರಯ್ಯ ಪರ್ಸನಲ್ಸ್ ಅವರು ಅಲ್ಲಿ ದಿವಾನರಾಗಿದ್ರಲ್ಲ ಮೈಸೂರಿನಲ್ಲಿ ಅಲ್ಲೇ ಸ್ವಲ್ಪ ದಿನ ಕ್ವಾರ್ಟರ್ಸ್ ಕೊಟ್ಟಿದ್ರು ಹಾಗಾಗಿ ಪ್ರತಿ ಇದು ದಸರಾ ಇದೆಲ್ಲ ಆದಾಗ ತಂದೆಯವರು ಆ ದರ್ಬಾರ್ ಹಾಲಲ್ಲೇ ಹೋಗಿ ಕೂತ್ಕೊಳ್ಳೋರು ಮಾಡೋರು ಡೈರೆಕ್ಟ್ ಎಂಟ್ರಿ ದರ್ಬಾರ್ ಅವ್ರಿಗೇನು ಅವರ ವಿಶ್ವೇಶ್ವರನ ಜೊತೆ ಹೋದ್ಮೇಲೆ ಇನ್ನೇ ಇದೆ ಅವಾಗ ಒಂಥರ ಚೆನ್ನಾಗಿತ್ತು ನಾವು ಮೈಸೂರಲ್ಲಿ ಸ್ವಲ್ಪ ದಿನ ಇದ್ದು ನಾವು ಓದ್ತಾ ಇದ್ದಿಲ್ಲ ಮೈಸೂರಿನಲ್ಲಿ ನೀವು ಎಜುಕೇಷನ್ ಪ್ರೈಮರಿ ಎಜುಕೇಷನ್ ಪ್ರೈಮರಿ ಎಜುಕೇಷನ್ ತುಮಕೂರು ಪ್ರೈಮರಿ ಮಿಡ್ಲು ಹೈಸ್ಕೂಲು ಕಾಲೇಜೆಲ್ಲ ತುಮಕೂರು ಆಮೇಲೆ ಇದರಲ್ಲಿ ಮಾಡಿದ್ದು ಮೈಸೂರಿನಲ್ಲಿ ಎಮ್ ಎಸ್ ಸಿ ಮಾಡಿ ಎಮ್ ಎಡ್ ಮಾಡಿದೆ ಆಮೇಲೆ ಅದಾದ ನಂತರ ಎಮ್ ಎಸ್ ಸಿ ಎಮ್ ಎಡ್ ಮಾಡಿದೆ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದೆ ಆಮೇಲೆ ಹೈಸ್ಕೂಲ್ ಟೀಚರ್ ಆದೆ ಕಾಲೇಜ್ ಲೆಕ್ಚರರ್ ಆದೆ ಎಮ್ ಎಡ್ ಮಾಡಿದೆ ಎಮ್ ಎಡ್ ಆದಮೇಲೆ ಎಮ್ ಎಸ್ ಸಿ ಮಾಡಿದೆ ಎಮ್ ಎಸ್ ಸಿ ಆದಮೇಲೆ ಪಿ ಹೆಚ್ ಡಿ ಅಮೆರಿಕಾದಲ್ಲಿ ಫ್ಲಾರಿಡಾ ಯೂನಿವರ್ಸಿಟಿ ಪಿ ಹೆಚ್ ಡಿ ಮಾಡಿದ್ದು ಈ ಅದು ಪಿ ಹೆಚ್ ಡಿ ರೀಸೆಂಟಾಗಿ ಮಾಡಿದೆ ನಾನು ಏರ್ಫೋರ್ಸಿಗೆ ಜಾಯಿನ್ ಆದಮೇಲೆ ಥೀಸಿಸ್ ಎಲ್ಲ ಸಬ್ಮಿಟ್ ಮಾಡಿ ಇದೇ ವೆಸ್ಟಿಬ್ಯುಲರ್ ಫಿಸಿಯಾಲಜಿಯಲ್ಲೇ ನಾನು ಮಾಡಿದ್ದು ಓಕೆ ಅದಕ್ಕೆ ಮುಂಚೆ ನಾನು ಇಲ್ಲೇ ಓದಿದ್ದೆಲ್ಲ ಹೆಚ್ಚು ಕಮ್ಮಿ ಎಲ್ಲ ತುಮಕೂರೇ ಆಮೇಲೆ ಇಲ್ಲಿ ಬಂದು ಸೆಟ್ಲ್ ಆಗಿದ್ದೆ ನಾವು ಸೂಪರ್ ನಿಮ್ಮ ಫ್ಯಾಮಿಲಿ ಇನ್ನೇನು ಕೇಳಿದರೆ ನಮಗೆ ಏನನ್ಸುತ್ತೆ ಅಂತ ಹೇಳಿದ್ರೆ ಕನ್ನಡಿಗರಿಗೆ ನಾವು ವಿಶ್ವೇಶ್ವರಯ್ಯನವರಾಗಿರ್ಬೋದು ಮೈಸೂರು ಒಡೆಯರ ಅರಸರ ಕಥೆಗಳನ್ನ ಇಷ್ಟು ಪುಸ್ತಕದಲ್ಲಿ ಓದ್ತೀವಿ ಕೇಳ್ತೀವಿ ಅಷ್ಟೇ ಇವಾಗ ಹತ್ರದಿಂದ ನೀವು ನೋಡಿರ್ತೀರಲ್ಲೇ ಜಯಚಾಮರಾಜ ಒಡೆಯರು ಅಷ್ಟೇ ಎಷ್ಟು ಕಂಜೀನಿಯಲ್ ಮಾತಾಡ್ಸೋರು ಒಂದು ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸೋರು ಹೌದು ಶ್ರೀಕಂಠದತ್ತ ಆಮೇಲೆ ತಾನೇ ಬಂದ ಅವ್ರ ಮಗ ತಾನೇ ಶ್ರೀಕಂಠದತ್ತ ಅವರು ಒಡೆಯರಾದ್ಮೇಲೆ ನನ್ನ ಹೆಂಡತಿ ಅಕ್ಕ ಇದ್ರಲ್ಲ ಅವರೆಲ್ಲ ಕೊಲೀಗ್ಸ್ ಓದಿದ್ದು ಮಹಾರಾಜಾಸ್ ಕಾಲೇಜಲ್ಲಿ ಹಾಗೂ ಪರಿಚಯ ನಾನು ಚೆನ್ನಾಗಿ ಕಾಂಟ್ಯಾಕ್ಟ್ ಚೆನ್ನಾಗಿತ್ತು ಪ್ಯಾರಿಸಲ್ಲಿ ಆರಾಮಾಗಿ ಫ್ರೀಯಾಗಿ ಹೋಗ್ತಾಯಿದ್ವಿ ನನಗೇನು ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ ಆವಾಗಿನ ಆವಾಗ ದಸರಾ ಎಕ್ಸಿಬಿಷನ್ ನಡೆಯೋದಕ್ಕೂ ಇವಾಗ ಭಾಳ ವ್ಯತ್ಯಾಸ ಹೇಗಿತ್ತು ಅವಾಗಿನ ಏನು ಅವರು ಆ್ಯಕ್ಚುಲಾಗಿ ಕೂತ್ಕೊಂಡ ಅಂದರೆ ಸೀಟ್ ಮೇಲೆ ಸಿಂಹಾಸನ ಮೇಲೆ ಕೂತ್ಕೊಂಡ ಅಂದರೆ ಹೆಂಗಿರೋದು ಅದು ಯಾರ್ದು ಸಿಂಹಾಸನ ಇವನು ಧರ್ಮರಾಜನದು ಆ ಸಿಂಹಾಸನ ಯೂಸ್ ಕೂತ್ಕೋತಾ ಇರೋದು ಅದು ಧರ್ಮರಾಜನದು ಗೊತ್ತಾ ನಿಮಗೆ ಅದು ಬದ್ದು ಮಹಾಭಾರತ ಇದ್ದದಲ್ಲಿ ಆಯ್ತಲ್ಲ ಯಾರದು ಧರ್ಮರಾಜ ಧರ್ಮರಾಜ ಯುಧಿಷ್ಠಿರ ಕೂತ್ಕೊಂಡಿದ್ದೆ ಸಿಂಹಾಸನ ಅದು ಆಮೇಲೆ ಕೃಷ್ಣದೇವರಾಜ ಒಡೆಯರಿಗೆ ಟಿಪ್ಪು ಸುಲ್ತಾನ್ ಅಂತ ಕೃಷ್ಣದೇವರಾಜ ಒಡೆಯರಿಗೆ ಬಂತು ಅದೇ ಸಿಂಹಾಸನ ಇವಾಗ ಪ್ಯಾಲೇಸಲ್ಲಿರೋದು ಎಷ್ಟು ಚೆನ್ನಾಗಿದೆ ಅದು ನೋಡೋಕ್ಕೆ ಆನಂದ ಬರ್ತದೆ ಅವರು ಆ ಸಿಂಹಾಸನ ಅದು ಒಳ್ಳೆ ಬೆಂಕಿ ಇದು ಭಾಳ ಕಷ್ಟ ಯಾರೂ ಹೋಗಿ ಕೂತ್ಕೊಳ್ಳೋಕೆ ಆಗೋದಿಲ್ಲ ಅದರಲ್ಲಿ ತಕ್ಕಷ್ಟ ಪೂಜೆ ಮಾಡಿ ಇದು ಮಾಡಿ ಅಲ್ಲಿ ಹೋಗಿ ಕೂತ್ಕೋಬೇಕು ಸಾಕ್ಷಾತ್ ಧರ್ಮರಾಜ ಎಂದದು ಆಳದು ಜಾಗ ಅದು ಅಷ್ಟು ಪವಿತ್ರವಾಗಿರ್ತಕ್ಕಂಥ ಚೇರ್ ಅದು ನೀವು ನೋಡಿದ್ರೋ ಇಲ್ಲ ಗೊತ್ತಿಲ್ಲ ಕೊಟ್ಟಿದ್ರೆ ರೂಮಲ್ಲಿ ಅಲ್ಲೇ ಇಟ್ಟಿದ್ದಾರೆ ಅದು ಯಾರು ಭಾಳ ಸೇಫ್ಟಾಗಿದ್ದಾರೆ ಭಾಳ ಚೆನ್ನಾಗಿರೋದು ಅವಾಗ ಅದೂರ ಚಂಪಾರಣೆ ಎಲ್ಲ ಚೆನ್ನಾಗಿ ನಡೆಯೋದು ಜಂಬೂ ಸವಾರಿ ಅದು ಇದೆಲ್ಲ ಭಾಳ ಚೆನ್ನಾಗಿ ನಡೆಯೋದು ಎಷ್ಟು ದಿನ ಇರ್ತಾ ಇದೆ ಜಂಬೂ ಸವಾರಿ ನೋಡಲಿಕ್ಕೆ ನೀವು ಎಲ್ಲಿ ಮೈಸೂರಲ್ಲಿ ಮೈಸೂರು ಅಲ್ಲೇ ಇರ್ತಿದ್ದು ಅಲ್ಲೇ ಪ್ಯಾಲೇಸಲ್ಲಿ ಅಲ್ಲೇ ಗ್ರೌಂಡಲ್ಲೇ ಮನೆಯಲ್ಲೇ ಇದ್ವಲ್ಲ ಓ ಎಂಥ ಅದೃಷ್ಟವಂತರ ಸರ್ ನೀವು ಭಾಳ ಚೆನ್ನಾಗಿತ್ತು ಆಗಿನ ಕಾಲಕ್ಕೆ ಕಂಪೇರ್ ಮಾಡಿದರೆ ನಾವು ಈಗೆಲ್ಲ ಏನೂ ಇಲ್ಲ ಈಗ ಎಲ್ಲ ಆ ಥರ ಗೌರವ ರೆಸ್ಪೆಕ್ಟು ಆ ಥರ ಏನಿಲ್ಲ ಯಾವುದೇ ಥರ ಆಯ್ತು ಅದಾದಮೇಲೆ ಬಂದಾದ್ಮೇಲೆ ನಾನು ಇಲ್ಲೇ ಸೆಟ್ಲ್ ಆಗಿದ್ದು ಅಲ್ಲ ಜಯಚಾಮರಾಜೇಂದ್ರ ಒಡೆಯರು ನಿಮಗೆ ಡೈರೆಕ್ಟ್ ಮಾತಾಡಿದ್ರೆ ಯಾವತ್ತಾದರೂ ಮಾಡಿದೇನು ಅಲ್ಲೇ ಜೊತೆಲ್ಲೇ ಇದ್ವು ಅಂತ ಹೇಳಿದ್ನಲ್ಲ ಸಿಂಪಲ್ ನಿಮ್ಮ ತಂದೆಯವ್ರ ಜೊತೆ ಮಾತಾಡ್ತಿದ್ರು ನಮ್ಮ ಜೊತೆ ನಮ್ಮ ಫ್ಯಾಮಿಲಿ ಅಲ್ಲೇ ಇದ್ಮೇಲೆ ಕ್ವಾರ್ಟರ್ಸಲ್ಲಿ ನೀವು ಯಾವ ರೀತಿ ಹೋಗ್ತಾ ಇರಿ ನಾರ್ಮಲ್ ಡ್ರೆಸ್ ಅಲ್ಲ ಅಥವಾ ನೀವು ಅರಮನೆಗೆ ಹೋಗ್ಬೇಕಂದ್ರೆ ನಿಮಗೆ ಏನೋ ಸಪರೇಟ್ ಚೆನ್ನಾಗಿ ಡ್ರೆಸ್ ಹಾಕ್ಕೊಂಡು ಹೋಗಬೇಕಾಗಿತ್ತು ಆವಾಗ ನಮ್ಗೆ ಬರ್ತಾನೆ ಇದೆ ಸುಮಾರು ಡ್ರೆಸ್ ಅಂದ್ರೆ ಅವಾಗ ಒಂದು ಪ್ಯಾಂಟು ಪೈಜಾಮ ಇದು ಅಷ್ಟೇ ಇನ್ನೇನಿಲ್ಲ ಸೊ ಹಾಗಾಗಿ ನಮ್ಮ ತಾಯಿಯವರು ನಾವು ಎಲ್ಲ ಒಟ್ಟಿಗೆ ಹೋಗಿ ಬರ್ತಾಯಿದ್ವಿ ನನ್ನ ತಮ್ಮಂದ್ರಿಗೆ ಅಷ್ಟು ಪರಿಚಯ ಇಲ್ಲ ನಾನು ಇದ್ದಾಗ ಅಲ್ಲೇ ಜೊತೆಲಿ ಇದ್ದೆ ಹಾಗಾದ್ರೆ ಅರಮನೆಗೆ ತುಂಬ ಸಲ ಹೋಗಿರ್ತೀರಾ ಅಂತ ಹೇಳಿದ್ರೆ ಅರಮನೆಯಲ್ಲಿ ವೈಭವನ ನೋಡಿರ್ತೀರಾ ಊಟದ್ನು ರುಚಿನ ಸವಿದಿರ್ತೀರಾ ಹೇಗಿರ್ತಾ ಇತ್ತು ಅರಮನೆ ಊಟದ ಪದ್ಧತಿ ಎಲ್ಲಿ ಮೈಸೂರು ಅರಮನೆ ಏನು ಊಟ ಊಟ ನಾವು ನಮ್ಮನೆ ನಮಗೆ ನಿಮಗೆ ಯಾವತ್ತೂ ಅರಮನೆಯಲ್ಲಿ ನೀವು ಊಟ ಮಾಡಲಿಲ್ಲ ಮಾಡಿಲ್ಲ ಮಾಡಿಲ್ಲ ನಿಮ್ಮ ತಂದೆಯವರು ನಮ್ಮ ತಂದೆಯವ್ರ ಜೊತೆಲಿ ಇದ್ದೀರಾ ಅವ್ರು ಮಾತ್ರ ಫಾಲೋ ಮಾಡೋರು ಅವರು ಪಾರ್ಟಿ ಗಿರ್ಟಿ ಇದ್ದಾಗ ಸಿಂಪಲ್ ಪಾರ್ಟಿ ಅವೆಲ್ಲ ದೊಡ್ಡ ವೈಢವ ಏನಿದೆ ಪಾರ್ಟಿ ಅಂತ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಏನಪ್ಪಾ ಪಾರ್ಟಿ ಅಂತ ಈಗಿನ ಕಾಲದಲ್ಲಿ ಪಾರ್ಟಿಗೆ ಅದಕ್ಕೂ ಸಂಬಂಧನೇ ಇಲ್ಲ ಇವಾಗಿನ ಕಾಲದ ಪಾರ್ಟಿ ಅಲ್ಲ ಅವಾಗ ಸಿಂಪಲ್ ಆಗಿರ್ತಕ್ಕಂಥದ್ದು ಪಾರ್ಟಿ ಚೆನ್ನಾಗಿತ್ತು ಅದು ಒಂದು ನೋಡೋದಕ್ಕೆ ಭಾಳ ಸಂತೋಷ ಅದೇ ಇವಾಗ ನೀವು ದರ್ಬಾರ್ ಹಾಲಿಗೆ ನಿಮ್ಮ ತಂದೆಯವ್ರ ಜೊತೆ ಹೋಗ್ತಾ ಇದ್ರಲ್ಲ ಫಸ್ಟ್ ಟೈಮ್ ಯಾವಾಗ ಹೋಗಿದ್ದು ನೀವು ಯಾರು ನಿಮ್ಮ ತಂದೆಯವ್ರ ಜೊತೆ ನೀವು ನಾನು ಭಾಳ ಹಿಂದೆ ನಮಗೆ 40 ಇಪ್ಪತ್ತನೇ ಇಸ್ವಿನೋ 69ನೇ ಭಾಳ ಇನ್ನೂ ಭಾಳ ಹಿಂದೆ ನಮ್ಮ
ಅವರು ದಬ್ದಾಳಿ ಇದ್ದಾಗ ನನಗೆ ಹಾಕ ಇಲ್ಲ ಈಗ ನನಗೂ ಇವಾಗ 83 ಇಯರ್ಸ್ ಆಯ್ತು 83 ವರ್ಷ ನಾನು ನಿಮಗೆ ಇಷ್ಟು ನೆನಪಿನ ಶಕ್ತಿ ಇದೆಯಲ್ಲ ಅದಕ್ಕೆ ಸುಮಾರಾಗಿ ಅದಕ್ಕೆ ಈ ಎಲ್ಲ ಮೆಮೊರಿ ಹೋಗ್ತಾ ಇದೆ ಅಷ್ಟೇ ಸುಮಾರಾಗಿ ಸೋ ಅದಲ್ಲ ನಾವೆಲ್ಲ ಇತ್ತು ಜ್ಞಾಪಕ ಇತ್ತು ಎಷ್ಟು ನಾನು ಮೆಡಿಕಲ್ ಅಲ್ಲಿ ಚೆನ್ನಾಗಿ ತಿಳ್ಕೊಂಡಿದ್ನಲ್ಲ ಈಗ ಮೆಮೊರಿ ಮೆಡಿಸಿನ್ ಜ್ಞಾಪಕನೇ ಬರ್ತಾ ಇಲ್ಲ ಅಷ್ಟೊಂದು ಮತ್ತೆ ಈ ಸ್ವಲ್ಪ ಮೆಮೊರಿ ಲ್ಯಾಪ್ಸ್ ಆಗ್ತಾ ಇದೆ ಓಕೆ ಮಹಾರಾಜರು ನಿಮ್ಮ ತಂದೆಯವರಿಗೆ ಕೊಟ್ಟಿದಂತ ವಸ್ತುಗಳು ಅಥವಾ ಪ್ರಶಸ್ ಏನಾದರೂ ಇದೆಯಾ ಅಲ್ಲ ಇವೆ ಚೇರು ಕೇಚೇಸ್ ಎಲ್ಲ ಕೊಟ್ಬಿಟ್ರಲ್ಲ ಇನ್ನೇನು ಅವರೇನು ಕೊಡ್ತಿರಲಿಲ್ಲ ಅದೇನಿಲ್ಲ ಆ ಥರ ಅದೇನಿಲ್ಲ ಓಕೆ ಲೆಟರು ಆ ಥರ ಏನು ಇಲ್ಲ ಅವರು ನಮ್ಮ ತಂದೆಯವರು ಒಂದು ಹಿಂದೆ ಎಲ್ಲ ಇಟ್ಬಿಟ್ಟಿದ್ದು ಸಿಕ್ಕೋ ಇಲ್ಲ ಒಂದು ನೆಹರು ಕೂಡ ಪರ್ಸನಲ್ ಆಗಿ ಲೆಟ್ರ್ ಬರೆದಿರೋ ಅವರು ಡಿಯರ್ ನೆಹರು ಅಷ್ಟೇ ಐ ಆಮ್ ವರ್ಕಿಂಗ್ ಆ್ಯಂಡ್ ಪ್ಲೀಸ್ ಗಿವ್ ಮೀ 5-year ಪ್ಲಾನ್ ಇತ್ತು ಅವಾಗ ಆ್ಯಂಡ್ ಪ್ಲೀಸ್ ಟೇಕ್ ಮೀ ದ ಚೀಫ್ ಇಂಜಿನಿಯರ್ ಫಾರ್ 5-year ಪ್ಲಾನ್ ಅಂತ ಹ್ಯಾಂಡ್ ರೈಟಿಂಗ್ ಬರೆದಿದ್ದು ಒಂದು ಕಾಪಿ ಇಟ್ಕೊಂಡಿದ್ದೀನಿ ನಾನು ಅದೇ ಸರಿ ಇದ್ರಲ್ಲಿ ಹುಡುಕ್ಬೇಕಲ್ಲ ಇಟ್ಟಿದ್ದೀನಿ ದಂಡಲ್ಲಿ ಸಿಗೋಗಿದೆ ಅದು ತೋರಿಸ್ತೀನಿ ಮತ್ತೆ ಅಲ್ಲಿ ಪರ್ಸನಲಾಗಿ ನೆಹರುಗೆ ಡಿಯರ್ ನೆಹರು ಅಂತಲೇ ನಾ ಪರ್ಸನಲಾಗಿ ಬರೀತೀವಲ್ಲ ಹಾಗೆ ಅಷ್ಟು ಕ್ಲೋಸ್ ಆಗಿದ್ರು ಓಕೆ ನೀವು ಹೇಳ್ತಾ ಇದ್ದೀರಿ ನಿಮ್ಮ ತಂದೆಯವರು ಸೇವೆನ ಮಾಡ್ತಾ ಇದ್ರು ಸೇವೆ ರೀತಿಯಾಗಿ ಸೇರ್ಕೊಂಡಿದ್ದು ಅಂತ ಹೇಳ್ಬಿಟ್ಟು ಹಾಗಾದ್ರೆ ನಿಮ್ಮ ತಾಯಿಯವರು ತುಂಬಾ ಕಷ್ಟಪಟ್ಟಿದ್ದಾರೆ ಹೌದು ಹೌದು ಅವಾಗ ಬಡತನ ಆಯ್ತು ಜಮೀನೆಲ್ಲ ಓಟೋಯ್ತಲ್ಲ ಜೀವನ ಹೇಗೆ ಮತ್ತೆ ಜೀವನ ಹೇಗೆ ಮಾಡಿದ್ರು ಮತ್ತೆ ನಿಮ್ಮ ತಾಯಿಯವರು ಜಮೀನು ಸ್ವಲ್ಪ ಬೆಳೆ ಬರ್ತಾ ಇತ್ತು ಅವಾಗ ಮಾಡಿದ್ವಿ ಜವೆ ಹೋದಾದ್ಮೇಲೆ ಅಲ್ಲಿ ಫ್ರೀಶಿಪ್ಪು ಸ್ಕಾಲರ್ಶಿಪ್ಪು ಅದು ಇದು ತೊಗೊಂಡು ನಮ್ಗೆ ಎಲ್ರಿಗೂ ನಮ್ಮ ತಂದೆ ಪರಿಚಯ ಇದ್ರಿಂದ ಎಲ್ರಿಗೂ ಫ್ರೀಶಿಪ್ ಕೊಟ್ಟರು ಹಾಗೂ ತುಮಕೂರಲ್ಲಿ ಸ್ವಲ್ಪ ಓದಿದ್ದು ನನ್ನ ತಮ್ಮಂದ್ರೆ 3 ಜನ ಇದ್ದರು ಅವ್ರನ್ನೆಲ್ಲ ಮೈಸೂರಲ್ಲೇ ಓದಿಸಿದ್ದು ಆಮೇಲೆ ನಮ್ಮ ತಂದೆಯವರು ಬೆಳಗೊಳ ಪೇಪರ್ ಮಿಲ್ಸ್ ಅಂತ ಇದೆ ಇದರಲ್ಲಿ ಮೈಸೂರು ಕೆಆರತ್ ಹತ್ರ ಬೆಳಗೊಳ ಪೇಪರ್ ಮಿಲ್ಸ್ ಇತ್ತು ಅದು ಅಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೋಗಿ ಸೇರ್ಕೊಂಡ್ರು ಆವಾಗಲೇ ಸ್ವಲ್ಪ ಸಂಪಾದನೆ ಇದ್ದಿದ್ದು ಅವರು ಅವಾಗ ಒಂದು ಸ್ವಲ್ಪ ಸಂಪಾದನೆ ಅದಾದ ನಂತರ ಅಲ್ಲಿಗೆ ಬಂದಾಗಲೇ ದುಡ್ಡು ನೋಡಿದ್ದು ನಿಮ್ಮ ಫ್ಯಾಮಿಲಿ ಅವರು ಅಲ್ಲಿವರೆಗೂ ಏನು ಇರ್ತಿರ್ಲಿಲ್ಲ ನಮಗೆ ಓಕೆ ನೀವು ಹೆಸರು ಬಳಸ್ಕೊಂಡಿಲ್ವಾ ವಿಶ್ವೇಶ್ವರ ಪಿ ಆಗಿದ್ದು ಮೈಸೂರು ಆಸ್ಪತ್ರೆಯಲ್ಲಿ ವರ್ಕ್ ಮಾಡ್ಕೊಂಡಿದ್ದು ಅಂತ ಹೇಳ್ಬಿಟ್ಟು ನಿಮ್ಗೆ ಅದು ಲೈಫಲ್ಲಿ ಏನಾದರೂ ಫೋಟೋ ಇದೆ ಅಷ್ಟೇ ಫೋಟೋಗಳಿದೆ ನಮ್ಮ ತಂದೆಯ ಜೊತೆ ತಿಳಿಸ್ಕೊಂಡು ಫೋಟೋಗಳಿದೆ ಅದಕ್ಕೆ ಅಂತ ನಾನು ಬೇಕು ತೋರಿಸ್ತೀನಿ ಫೋಟೋ ಇದೆ ತೋರಿಸ್ತೀನಿ ಮೇಡಮ್ ಓಕೆ ಎಜುಕೇಷನ್ ಮುಗೀತು ಇವಾಗಲೂ ಪಿ ಎಚ್ ಡಿ ಮಾಡಿದ್ರಿ ಅದೇ ಸರ್ವಿಸ್ ಮಾಡಿದೆ ಟಾಟಾ ಇನ್ಸ್ಟಿಟ್ಯೂಟಲ್ಲಿ ಈ ಪ್ರಾಜೆಕ್ಟ್ ಇನ್ನೋವೇಟ್ ಮಾಡಿದ್ದೀನಿ ಏರ್ಫೋರ್ಸಿಂದನೂ ಬೇಕಷ್ಟು ಅವಾರ್ಡ್ ಎಲ್ಲ ಏವಿಯೇಷನ್ ಮೆಡಿಸಿನ್ ಅವಾರ್ಡ್ಸ್ ಎಲ್ಲ ಇಂಡಿಯನ್ ಸೊಸೈಟಿ ಆಫ್ ಏರೋಸ್ಪೇಸ್ ಮೆಡಿಸಿನ್ ಅದರಲ್ಲಿ ಇನ್ಚಾರ್ಜ್ ಆಫ್ ಟೆಸ್ಟಿಂಗ್ ಪೈಲಟ್ಸ್ ಆಸ್ಟ್ರೋನಾಟ್ಸ್ ಇಫ್ ಯು ರಾಕೇಶ್ ಶರ್ಮಾ ಅವರೆಲ್ಲ ಟೆಸ್ಟ್ ಮಾಡಿ ನಾನು ಬೋರ್ಡ್ ಮೆಂಬರ್ ಆಗಿದ್ದೆ ಅವ್ರು ಫಿಟ್ನೆಸ್ ಕೊಡಬೇಕಲ್ಲ ಫಸ್ಟ್ ಏರ್ಫೋರ್ಸಲ್ಲಿ ಈಗ ಆರ್ಮಿ ನೇವಿ ಏರ್ಫೋರ್ಸು ಅವರೆಲ್ಲ ನಾನು ಸೇರ್ಕೋಬೇಕಲ್ವಾ ಅವ್ರಿಗೆ ಸೆಲೆಕ್ಷನ್ ಬೋರ್ಡ್ ನಾನೇ ಮಾಡಿದ್ದು ಆವಾಗ ಆಗಿನ ಕಾಲಕ್ಕೆ ನಾನು ಸೇರ್ಕೊಂಡಾಗ 73ನೇ ಇಸ್ವಿ ಆವಾಗ ಒಂದು ಸ್ಟ್ಯಾಂಡರ್ಡ್ ಇಲ್ಲ ಮೆಡಿಕಲಲ್ಲಿ ಯಾವ ಫಿಟ್ನೆಸ್ ಯಾವಾಗ ಕೊಡಬೇಕು ಹೇಗೆ ಕೊಡಬೇಕು ಅಂತ ಆಗ ಸ್ಟ್ಯಾಂಡರ್ಡ್ ಎಸ್ಟಾಬ್ಲಿಷ್ ಮಾಡಿದೆ ನಾನು ಸೊ ಫಾರ್ ದಿ ಹಿಯರಿಂಗ್ ಈಸ್ ಕನ್ಸರ್ನ್ ವಾಟ್ ಶುಡ್ ಬಿ ದಿ ನಾರ್ಮಲ್ ಇದರ ಏರ್ಫೋರ್ಸ್ ಪೈಲಟ್ಗಳಲ್ಲಿ ಇದ್ದಾರೆ ಹೆಲಿಕಾಪ್ಟರ್ ಪೈಲಟ್ ಇದ್ದಾರೆ ಟ್ರಾನ್ಸ್ಪೋರ್ಟ್ ಪೈಲಟ್ ಇದ್ದಾರೆ ಫೈಟರ್ ಪೈಲಟ್ಸ್ ಇದ್ದಾರೆ ಒಬ್ಬೊಬ್ಬರಿಗೆಲ್ಲ ಮೆಡಿಕಲ್ ಸ್ಟ್ಯಾಂಡರ್ಡ್ ಅನ್ನು ಎಸ್ಟಾಬ್ಲಿಷ್ ಮಾಡಿಕೊಟ್ಟಿನಿ ಇವತ್ತಿಗೂ ಅದನ್ನೇ ಯೂಸ್ ಮಾಡ್ತಾರೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ